ಇನ್ನು ಬಹುತೇಕ ಎಲ್ಲಾ ಸಮೀಕ್ಷೆಗಳು ಕೂಡ ಮತ್ತೊಮ್ಮೆ ಮೋದಿ ಮೋದಿ ಅಂತ ಇದೆ. ಹಾಗಾದ್ರೆ ಮೋದಿಯನ್ನ ಕೈ ಹಿಡಿದಂತಹ ರಾಜ್ಯಗಳು ಯಾವ್ಯಾವುದು, ಹಾಗೆ ಜನ ಮತ್ತೆ ಯಾಕೆ ಮೋದಿಯನ್ನೇ ಬಯಸಿದ್ರು, ಅದ್ರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ. ಹ್ಯಾವ್ ಅ ಲುಕ್. 2019 ಲೋಕಸಭಾ ಚುನಾವಣಾ ಹಬ್ಬಕ್ಕೆ ತೆರೆ ಬಿದ್ದಿದ್ದು ದೇಶದ ಮುಂದಿನ ಚುಕ್ಕಾಣಿ ಯಾರ ಕೈಗೆ ಎಂಬುದು ತೀವ್ರ ಕುತೂಹಲ ಕೆರಳಿಸಿದೆ. ಈ ಸಂಬಂಧ ಫಲಿತಾಂಶ ಪೂರ್ವ ಎಕ್ಸಿಟ್ ಪೋಲ್ ಸರ್ವೆಯಿಂದ ಬಿಜೆಪಿಗೆ ಕೊಂಚ ಭರವಸೆ ಮೂಡಿದ್ದು, ಹೆಚ್ಚಿನ ಸರ್ವೆಗಳು ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗ್ತಾರೆ ಎಂಬ ಭವಿಷ್ಯ ನುಡಿದಿವೆ. ಈ ಸಮೀಕ್ಷೆಯ ಪ್ರಕಾರ ಯಾವ್ಯಾವ ರಾಜ್ಯಗಳ ಜನರು ಮೋದಿ ಕೈ ಹಿಡಿದಿದೆ, ಯಾವ ರಾಜ್ಯ ಮೋದಿ ಕೈ ಬಿಟ್ಟಿದೆ ಅಂತ ನೋಡೋದಾದ್ರೆ, ಕಳೆದ ಚುನಾವಣೆಗೆ ಹೋಲಿಸಿದ್ರೆ ಈ ಬಾರಿ ಗುಜರಾತ್, ಕರ್ನಾಟಕ, ರಾಜಸ್ಥಾನ, ಪಶ್ಚಿಮ ಬಂಗಾಳ, ಬಿಹಾರ, ಮಧ್ಯಪ್ರದೇಶ, ಒಡಿಶಾ, ದೆಹಲಿ ರಾಜ್ಯಗಳು ಈ ಬಾರಿ ಮೋದಿ ಕೈ ಹಿಡಿಯುವ ಸಾಧ್ಯತೆ ಇದೆ. ಇನ್ನು ಬಿಜೆಪಿ ಪ್ರಾಬಲ್ಯವಿರುವ ಉತ್ತರ ಪ್ರದೇಶ ಈ ಬಾರಿ ಮೋದಿಗೆ ಕೈ ಕೊಡಲಿದೆ. ಪ್ರಾದೇಶಿಕ ಪ್ರಾಬಲ್ಯವಿರುವ ಕೇರಳ, ತಮಿಳುನಾಡು ಕೂಡ ಬಿಜೆಪಿಗೆ ಕೈ ಕೊಡಲಿದೆ. ಯಾವ ಕಾರಣಕ್ಕೆ ಮೋದಿಗೆ ಬಹುಪಾಲು ಹೇಳಿರಬಹುದು ಅಂತ ನೋಡೋದಾದ್ರೆ, ಮೊದಲಿಗೆ ಆಡಳಿತ ವಿರೋಧಿ ಅಲೆ ಇಲ್ಲದೆ ಇದ್ದದ್ದು ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್, ಭ್ರಷ್ಟಾಚಾರ ನಿಯಂತ್ರಣ, ಕಪ್ಪು ಹಣ ನಿಯಂತ್ರಣ, ಜನ್ಧನ್, ಉಜ್ವಲ, ಆಯುಷ್ಮಾನ್ ಭಾರತದಂತಹ ಜನಪರ ಯೋಜನೆಗಳು ಸಣ್ಣ ರೈತರಿಗೆ ಆರ್ಥಿಕ ನೆರವಿನ ಭರವಸೆ, ಆರ್ಥಿಕವಾಗಿ ಹಿಂದುಳಿದ ಮೇಲ್ವರ್ಗಕ್ಕೆ ಮೀಸಲಾತಿ ನೀಡಿದ್ದು ಮೋದಿಯನ್ನ ಕೈ ಹಿಡಿದಿದೆ. ಒಂದು ವೇಳೆ ಬಹುಮತ ಸಾಬೀತಾಗದೇ ಇದ್ದ ಪಕ್ಷದಲ್ಲಿ ಮೋದಿ ಬೆಂಬಲಕ್ಕೆ ಯಾವೆಲ್ಲ ಪಕ್ಷಗಳು ಬೆಂಬಲಕ್ಕೆ ದಾವಿಸುತ್ತೆ ಅನ್ನೋದಾದ್ರೆ, ಟಿಆರ್ಡಿಎಸ್, ವೈಎಸ್ಆರ್ಸಿಪಿ, ಬಿಜೆಡಿ ಮೋದಿ ಬೆಂಬಲಕ್ಕೆ ಧಾವಿಸುವ ಸಾಧ್ಯತೆ ಇದೆ. ಒಟ್ಟಾರೆ ಲೋಕಸಭಾ ಫಲಿತಾಂಶಕ್ಕೆ ವಿಶ್ವವೇ ಬೆರಕುಗಣ್ಣಿನಿಂದ ಕಾಯುತ್ತಿದ್ದು, ಸ್ಪಷ್ಟ ಫಲಿತಾಂಶಕ್ಕೆ ಇನ್ನು 3 ದಿನ ಕಾಯಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.